नमस्कार वीक्षकरे, सुलभ गणित चैनल के स्वागत। इंदु नानु 7ने तरगति विद्यार्थिगळिगागि अध्याय ओंदु पूर्णांकगळु अदरल्लि अभ्यास 1.1 रल्लि प्रश्ने संख्ये 4 मत्तु 5 र विवरणेयन्नु कोड्ता इद्दीनि। अदक्किंत मुंचितवागि ई चैनल गे नीवु होसबरागिद्रे सब्स्क्राइब माडि मत्तु बेल बटन अन्नु प्रेस माडि। ನೋಡಿ, ಕೊಟ್ಟಿರುವಂಥ ಪ್ರಶ್ನೆ ಏನಿದೆ, ವಿಮಾನ ಒಂದು ಸಮುದ್ರ ಮಟ್ಟದಿಂದ 5000 ಮೀಟರ್ ಎತ್ತರದಲ್ಲಿ ಹಾರಾಡುತ್ತಿದೆ. ಸೊ ಇಲ್ಲಿ ಒಂದು ವಿಮಾನ ಅಂತ ಇಟ್ಕೊಳ್ಳಿ. ಈ ರೀತಿಯಾಗಿ ಒಂದು ವಿಮಾನ ಇಲ್ಲಿ ಹಾರಾಡ್ತಾ ಇದೆ, ಹೌದಾ? ಸೊ ವಿಮಾನವನ್ನು ನಾವು ತೆಗೆದುಕೊಂಡಾಗ ಈ ರೀತಿಯಾಗಿ, ಅಥವಾ ಇಲ್ಲಿ ಒಂದು ವಿಮಾನ ಹಾರಾಡ್ತಾ ಇದೆ, ಅದು ಎಷ್ಟು ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ ಅಂದರೆ ಸಮುದ್ರ ಮಟ್ಟದಿಂದ. ಇಲ್ಲಿ ಏನಿದೆ, ಒಂದು ಸಮುದ್ರ ಇದೆ. ಈ ಒಂದು ಸಮುದ್ರ ಮಟ್ಟದಿಂದ 5000 ಮೀಟರ್ ಅಂತ ನಾವು ಹೇಳ್ತೀವಿ, 5000 ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ. ಒಂದು ನಿರ್ದಿಷ್ಟ ಹಂತದಲ್ಲಿ ಸಮುದ್ರ ಮಟ್ಟದಿಂದ 12 ಮೀಟರ್ ಆಳದಲ್ಲಿ ತೇಲುತ್ತಿರುವ ಸಬ್ಮರಿನ ಮೇಲ್ಗಡೆಗೆ ಸರಿಯಾಗಿ ವಿಮಾನವು ಹಾರಾಡುತ್ತೆ. ಈ ನದಿ ಏನಿದೆ ನೋಡಿ, ಇದರ ಒಂದು ಸಮುದ್ರ ಮಟ್ಟದಿಂದ ಕೆಳಗಡೆ ಒಂದು ಸಬ್ಮರಿನ್ ಇದೆ, ಅದು ಎಷ್ಟು ಅಂತಂದರೆ 112 ಮೀಟರ್ ಆಳದಲ್ಲಿ 1200 ಮೀಟರ್ ಆಳದಲ್ಲಿ ಅದೇನು ಮಾಡ್ತಂದರೆ ಆ ವಿಮಾನಕ್ಕೆ ಸರಿಯಾಗಿ ಎತ್ತರದಲ್ಲಿ ಏನಪ್ಪ ಅಂತಂದರೆ ಆ ಒಂದು ಸರಿಯಾಗಿ ವಿಮಾನವು ಹಾರುತ್ತಿದೆ. ಇವುಗಳ ನಡುವಿನ ಲಂಬ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಲಂಬ ದೂರ, ವರ್ಟಿಕಲ್ ಡಿಸ್ಟೆನ್ಸ್ ಅಂತ ನಾವೇನು ಹೇಳ್ತೀವಿ. ಸೊ ಹಾಗಾಗಿ ನೋಡಿ, ಅವುಗಳ ನಡುವಿನ ಲಂಬ ದೂರ, ಇಲ್ಲ ನಾನು ಪರಿಹಾರ ಅಂತ ತೆಗೆದುಕೊಳ್ಳೋದು, ಅವುಗಳ ನಡುವಿನ ಲಂಬ ದೂರ, ಅವುಗಳ ನಡುವಿನ ಲಂಬ ದೂರ. ನಾನಿಲ್ಲಿ ವಿಮಾನ ಪ್ಲಸ್ ನಾನು ಸಬ್ಮರಿನ್ ಅಂತ ಇಟ್ಕೊಳ್ತೀನಿ, ಸಬ್ಮರಿನ್ ಅಂತ. ಸೊ ವಿಮಾನವು ವಿಮಾನದ ಎತ್ತರ, ಹೌದಾ? ವಿಮಾನದ ಎತ್ತರ, ಇದು ಸಬ್ಮರಿನ ಆಳ, ಹೌದಾ? ಸೊ ಇಲ್ಲಿ ವಿಮಾನದ ಎತ್ತರ ಎಷ್ಟಿದೆ ಅಂತಂದರೆ 5000 ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ. ಸಬ್ಮರಿನ್ ಆಳ ಎಷ್ಟಾಗಿದೆ ಅಂದರೆ 1200 ಮೀಟರ್ ತಳದಲ್ಲಿ. ಅದಕ್ಕೆ ಸರಿಯಾಗಿ ಅಂತಂದರೆ ನಾವೇನು ಹೇಳ್ತೀವಿ, ಸಮುದ್ರ ಆಳದಲ್ಲಿ ತೇಲುತ್ತಿರೋ ಸಬ್ಮರಿನ್ ಮೇಲ್ಗಡೆ ಸರಿಯಾಗಿ ಈ ಒಂದು ಸಬ್ಮರಿನ್ ಅಂತ ಇದೆ. ಇಲ್ಲಿ ಒಂದು ಸಬ್ಮರಿನ್ ಅಂತ ಇಟ್ಕೊಳ್ಳೋಣ. ಸೊ ಆ ಸಬ್ಮರಿನ ಮೇಲ್ಗಡೆಗೆ ಸರಿಯಾಗಿ ವಿಮಾನ ಹಾರಾಡ್ತಾ ಇದೆ. ಹಾಗಾಗಿ ಅವುಗಳ ಲಂಬ ದೂರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ 5000 + 1200 ನಮಗೆ ಎಷ್ಟು ಬರ್ತಾ ಇದೆ, 6200 ಮೀಟರ್ ಅಂತ. ಸೊ ಹಾಗಾಗಿ ಆ ಸಬ್ಮರಿನ್ ಮತ್ತು ಆ ಒಂದು ವಿಮಾನ ಎಷ್ಟು ಲಂಬ ದೂರದಲ್ಲಿವೆ ಅಂತಂದರೆ 6200 ಮೀಟರ್ ಲಂಬ ದೂರ ಅಂತ. ಅವೆರಡರ ನಡುವಿನ ಲಂಬ ದೂರ ಎಷ್ಟು ಅಂತಂದರೆ 6200 ಮೀಟರ್ ಅಂತ ಹೇಳಬಹುದು. ಇಲ್ಲಿ ಪ್ರಶ್ನೆ ಸಂಖ್ಯೆ 4 ಮುಗ್ತಾ ಇದೆ. ಪ್ರಶ್ನೆ ಸಂಖ್ಯೆ 5 ಏನು ಹೇಳ್ತಾ ಇದ್ದಾನೆ ಇಲ್ಲಿ ನೋಡಿ, ನಾವು ನೋಡಬೇಕಾದ್ರೆ. ಸೊ ಇಲ್ಲಿ ಮೋಹನ್ ಏನು ಮಾಡ್ತಾ ಇದ್ದಾನೆ, ತನ್ನ ಬ್ಯಾಂಕ್ ಖಾತೆಯಲ್ಲಿ ರೂಪಾಯಿ 2000 ಠೇವಣಿಯನ್ನು ಇರಿಸ್ತಾ ಇದ್ದಾನೆ. 2000 ರೂಪಾಯಿ ಡಿಪಾಸಿಟ್, ಠೇವಣಿ ಅಂತಂದರೆ ನಾವು ಡಿಪಾಸಿಟ್ ಅಂತ ಕರಿತೀವಿ. ಆ ಠೇವಣಿ ಏನು ಮಾಡ್ತಾ ಇದ್ದಾನೆ, ಮರುದಿನ 1642 ರೂಪಾಯಿ ಏನು ಮಾಡ್ತಾ ಇದ್ದಾನೆ, ಹಿಂದಕ್ಕೆ ತೆಗೆದುಕೊಳ್ತಾ ಇದ್ದಾನೆ. ವಿತ್ಡ್ರಾ ಅಂತ ಏನು ಕರಿತೀವಿ ನಾವು. ಸೊ ಅದನ್ನು ಹಿಂತೆಗೆದುಕೊಳ್ತಾನೆ. ಸೊ ಖಾತೆಯಿಂದ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ಇಲ್ಲೇ ಇರೋದು ಪ್ರಶ್ನೆ. ಈ ಪ್ರಶ್ನೆ ಬಹಳಷ್ಟು ಜನರಿಗೆ ಅರ್ಥ ಆಗೋದಿಲ್ಲ. ಇಲ್ಲೇನು ಕೇಳ್ತಾ ಇದೆ ನೋಡಿ, ಖಾತೆಯಿಂದ ಹಿಂತೆಗೆದುಕೊಂಡ ಹಣವನ್ನು ಋಣ ಪೂರ್ಣಾಂಕದಿಂದ ಗುರುತಿಸಿದರೆ, ಖಾತೆಯಿಂದ ಹಣ ಏನು ವಾಪಸ್ ತೆಗೆದುಕೊಳ್ತಾ ಇದ್ದ ನೋಡಿ, 1642 ರೂಪಾಯಿ, ಅದನ್ನು ಋಣ ಪೂರ್ಣಾಂಕದಿಂದ ಗುರುತಿಸಿದರೆ ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ಯಾವ ಚಿಹ್ನೆಯಿಂದ ಅಥವಾ ಹಣವನ್ನು ಹೇಗೆ ಗುರುತಿಸುವಿರಿ ನೋಡಿ. ಹಿಂದಕ್ಕೆ ತೆಗೆದುಕೊಂಡಂಥದ್ದು ನಾವು ಋಣ ಪೂರ್ಣಾಂಕದಿಂದ ಗುರುತಿಸಿದರೆ, ಠೇವಣಿ ಇಟ್ಟ ಹಣವನ್ನು ನಾವು ಧನ ಪೂರ್ಣಾಂಕದಿಂದ ಸೂಚಿಸುತ್ತೇವೆ, ಧನ ಪೂರ್ಣಾಂಕದಿಂದ ಗುರುತಿಸುತ್ತೇವೆ. ಸೊ ಹಾಗಾಗಿ ಇಲ್ಲಿ ನಮಗೆ ಉತ್ತರ ಬರೀಬೇಕಾಗುತ್ತೆ. ಸೊ ಇಲ್ಲಿ ಪರಿಹಾರವನ್ನು ತೆಗೆದುಕೊಂಡಾಗ ಇಲ್ಲಿ ನೋಡಿ ಹೇಗೆ ಗುರುತಿಸಿದೆ ಅಂತ, ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ಹಣವನ್ನು ಹೇಗೆ ಗುರುತಿಸಿರುವೆ ಅಂದರೆ ಧನ ಪೂರ್ಣಾಂಕದಿಂದ ಗುರುತಿಸುತ್ತೇವೆ, ಧನ ಪೂರ್ಣಾಂಕದಿಂದ ಗುರುತಿಸುತ್ತೇವೆ.
ಸೊ ಇದನ್ನು ನಾವು ಮೊಟ್ಟ ಮೊದಲನೇದಾಗಿ ಅರ್ಥ ಮಾಡ್ಕೊಳ್ಬೇಕು. ಕೊಟ್ಟಿರುವಂಥ ಪ್ರಶ್ನೆ ಏನಿದೆ, ನಾವು ಕೇವಲ ಡೈರೆಕ್ಟಾಗಿ ಏನು ಮಾಡ್ತೀವಿ, ಆನ್ಸರ್ ಎಷ್ಟು ಉಳಿತು ಬಾಕಿ ಹಣ ಅಂತ ಕಂಡುಹಿಡ್ತೀವಿ. ಬಟ್ ನಮಗೆ ಪ್ರಶ್ನೆ ಕೇಳಿರುವಂಥದ್ದು ಏನಾಗ್ತದೆ ಅಂದರೆ, ಹಿಂತೆಗೆದುಕೊಂಡ ಹಣವನ್ನು ಋಣ ಪೂರ್ಣಾಂಕದಿಂದ ಗುರುತಿಸಿದರೆ ಠೇವಣಿ ಇರಿಸಿದ ಹಣವನ್ನು ಯಾವ ಒಂದು ಚಿಹ್ನೆಯಿಂದ ಗುರುತಿಸ್ತೀರಿ ಅಂದಾಗ, ಖಾತೆಯಲ್ಲಿ ಠೇವಣಿ ಇರಿಸಿದ ಹಣವನ್ನು ನಾವು ಧನ ಪೂರ್ಣಾಂಕದಿಂದ ಗುರುತಿಸ್ತೇವೆ. ಸೊ ಆದ ನಂತರ ಹಣವನ್ನು ಹಿಂತೆಗೆದುಕೊಂಡ ನಂತರ ಮೋಹನ್ ಬ್ಯಾಂಕಿನಲ್ಲಿ ಉಳಿದಂಥ ಅಥವಾ ಖಾತೆಯಲ್ಲಿ ಬಾಕಿ ಹಣವನ್ನು ಕಂಡುಹಿಡಿರಿ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಬಾಕಿ ಹಣ, ನಮಗೆ ಬಾಕಿ ಹಣ ಕಂಡುಹಿಡಿಬೇಕಾದರೆ ಠೇವಣಿ ಹಣ, ಠೇವಣಿ ಹಣ ಮೈನಸ್ ತೆಗೆದುಕೊಂಡ ಹಣ, ಹಿಂತೆಗೆದುಕೊಂಡ ಹಣ, ತೆಗೆದುಕೊಂಡ ಹಣ. ಸೊ ನೋಡಿ, ಠೇವಣಿ ಹಣ ಎಷ್ಟಿದೆ, 2000 ರೂಪಾಯಿ ಅವನು ಠೇವಣಿ ಇರಿಸಿದ್ದಾನೆ. ಹಿಂತೆಗೆದುಕೊಂಡಂಥ ಹಣ ಎಷ್ಟಿದೆ, 1642 ರೂಪಾಯಿ ಇದೆ. ಸೊ ಇವುಗಳನ್ನು ನಾವು ಮೈನಸ್ ಮಾಡಿದಾಗ ಸೊ ನಮಗೆ ಬರುವಂಥದ್ದು 358 ರೂಪಾಯಿಗಳು. ಇಲ್ಲಿ ನೋಡಿ, 9, 10 ಹೋದಾಗ 8, 9 4 ಹೋದಾಗ 5, 9 6 ಹೋದಾಗ 3, 1 0. ಸೊ 358 ರೂಪಾಯಿ ಉಳಿತು. ಸೊ ಇಲ್ಲಿ ನಾವು ನಂತರ ಮೋಹನ್ ಖಾತೆಯಲ್ಲಿ ಬಾಕಿ ಹಣವನ್ನು ಕಂಡುಹಿಡಿರಿ ಅಂತ ಸೊ ಇಲ್ಲಿ ನಾವು ಬರೀಬೇಕಾಗುತ್ತೆ. ಹಿಂತೆಗೆದುಕೊಂಡ ನಂತರ ಹಣವನ್ನು ಅಥವಾ ಹಣವನ್ನು ಅಥವಾ ನಾವು ಡೈರೆಕ್ಟಾಗಿ ಬರೋಣ, ಮೋಹನನ ಖಾತೆಯಲ್ಲಿ ಬಾಕಿ ಉಳಿದ ಹಣ ರುಪೀಸ್ 358 ಅಂತ ನಾವು ಬರೆಯುತ್ತೇವೆ. ಸೊ ಹಾಗಾಗಿ ಇಲ್ಲಿಗೆ ಪ್ರಶ್ನೆ ಸಂಖ್ಯೆ 4 ಮತ್ತು 5 ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ 6, 7, 8, 9, 10 ಬೇಕಾದರೆ ಮುಂದಿನ ವೀಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.